फ्रेंड्स फाइनली रीति चेंजी सोफा इतना ನಮ್ಮ ಭದ್ರಾವತಿ ಬೈಪಾಸ್ ಅಲ್ಲಿ ಹೋಗ್ತಾ ಇರುವ ಗಾಡಿನಲ್ಲಿ ಅವನೇ ಬಿದ್ದೋಗ್ಬಿಟ್ಟಿರ್ತಾನೆ ಗಾಳಿ. ಯಾಕಂದ್ರೆ ಆ ಗಾಡಿ ಮೇಲೆ ಇವ್ನು ಕೂತ್ಕೊಂಡ್ರೆ ಇವ್ನು ಇದಾನೆ. ಇವನು ವಸತಿ ಇವ್ರನ್ನ ಕರ್ಕೊಂಡೋಗಿ ಗಾಡಿಲಿ ಹಿಂದೆ ಕೂರ್ಸ್ಕೊಂಡ್ರೆ ಗಾಡಿ ವೀಲಿಂಗ್ ಆಗ ಮುಂದೆ ಇಂದ ಸುತ್ತ ಅಪ್ಪ ಹೊಡಿಸ್ತಾ ಇದೆ. ನಾನಾದ್ರೆ ಬಿದ್ದೋಗ್ತೀನಿ, ಇವ್ರು ಅಂದ್ರೆ ವೀಲಿಂಗ್ ಅಲ್ವಾ. हाय फ्रेंड्स, वेलकम बैक टू माय चैनल. फ्रेंड्स इवती रेसिपी नानु मोळके उळिकळ सांबार हेग सिंपल नानु अन्नन तोरिस्ता नान. फस्टिगे ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದಕ್ಕೆ, ಮತ್ತೆ ಮೊಳಕೆ ಕಟ್ಟಿ ದುರ್ಲಿ ಕಾಳು, ಮತ್ತೆ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಈರುಳ್ಳಿನ ನಾನು ಕುಕ್ಕರ್ನಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅಂದ್ರೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಕಾಳು ಮತ್ತೆ ಆಲೂಗೆಡ್ಡೆನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಕಾಳು ಎಣ್ಣೆನಲ್ಲಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ ಸಾಂಬಾರ್, ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಈ ಕಾಳು ಹಾಕಿದ್ಮೇಲೆ ಇದರ ಜೊತೆಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು. ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀವು ಬೇಕಾದ್ರೆ ರುಬ್ಲಿಕ್ಕೂ ಹಾಕ್ಬೋದು. ಅಂದರೆ ನಾನು ನೆಕ್ಸ್ಟ್ ಕಾಯಿ ಪೇಸ್ಟ್ ರುಬ್ತೀನಿ ಮಸಾಲೆಗೆ, ಅದರಲ್ಲಾದರೂ ಹಾಕ್ಬೋದು, ಇಲ್ಲಾಂತಂದರೆ ಇದರಲ್ಲಾದರೂ ಹಾಕ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಆಲ್ರೆಡಿ ಯಾವಾಗಲೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದ್ಬಿಟ್ಟು. ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಇದಕ್ಕೆ ಒಂದು ಟೊಮೊಟೊ ಮತ್ತು ಅರಿಶಿನ ಪುಡಿನ ಹಾಕಿ ಮತ್ತೆ ಹಾಗೆ ಹುರಿತಾ ಇದ್ದೀನಿ. ಇದಕ್ಕೆ ನೀವು ಬೇರೆ ಆಪ್ಷನ್ ಅಂತಂದರೆ ತರಕಾರಿ, ಬಿಳಿ ಬದನೆಕಾಯಿ ಬರುತ್ತಲ್ಲ ವಾಂಗಿ ಬಾತ್ ಮಾಡ್ತೀವಲ್ಲ ಬಿಳಿ ಬದನೆಕಾಯಿ, ಅದು ಕೂಡ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರ್. ಸೊ ನಮ್ಮ ಮನೆಯಲ್ಲಿ ಯಾರು ಬದನೆಕಾಯಿ ಈ ಥರ ಸಾಂಬಾರ್ಗೆ ಹಾಕಿದ್ರೆ ತಿನ್ನಲ್ಲ, ಮುಳುಗಾಯಿ ಅಂತಾರೆ ಬದನೆಕಾಯಿ ಅಂತಾರೆ, ಅದನ್ನು ತಿನ್ನಲ್ಲ. ಅದಕ್ಕೋಸ್ಕರ ನಾನು ಹಾಕಿಲ್ಲ, ಇತ್ತು ಮನೆಯಲ್ಲಿ ಆದರೂ ಹಾಕಿಲ್ಲ. ಸೊ ನೀವಿದ್ರೆ ತಿನ್ನೋರು ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸಾಂಬಾರ್. ಸೊ ಟ್ರೈ ಮಾಡಿ. ನಾನು ಇದೆಲ್ಲ ಹುರಿದಾದ್ಮೇಲೆ ಮಸಾಲೆ ರುಬ್ಲಿಕ್ಕೆ ನೋಡಿ, ಟೋಟಲ್ಲು ನಾನು 4 ಟೊಮೊಟೊ ತೊಗೊಂಡಿದ್ದು, ಒಂದೂವರೆ ಟೊಮೊಟೊ ಅಷ್ಟು ಸಾಂಬಾರ್ಗೆ ಕಟ್ ಮಾಡಾಕಿದ್ದೆ, ಇನ್ನು ಮಿಕ್ಕಿದ್ದಿಲ್ಲ ಹಾಕಿದ್ದೀನಿ. ಮತ್ತು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಮತ್ತು ಇವಾಗ ಮಸಾಲ ಪೌಡ್ರು, ಇದಿಷ್ಟೂ ಹಾಕಿ ರುಬ್ತಾ ಇದ್ದೀನಿ. ಅಂದರೆ ಸಾಂಬಾರು ಮಸಾಲ ಪೌಡ್ರು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಸಾಂಬಾರು ಪೌಡ್ರನ್ನೇ ನಾನು ಹಾಕ್ತಾ ಇರೋದು. ಒಂದು 2.5 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕಿ ರುಬ್ಬಿಟ್ಕೊಂಡಿದ್ದು, ಅದನ್ನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಕಾಳು ಇವಾಗ ಎಣ್ಣೆನಲ್ಲಿ ಚೆನ್ನಾಗಿ ಹುರಿದಿದ್ದೀನಿ. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಕಡಲೆನೂ ಕೂಡ ಹಾಕ್ಬೋದು, ಈ ಮಸಾಲೆ ಜೊತೆಗೇ ಕಡಲೆಯೂ ಕೂಡ ರುಬ್ಬೋದು. ಚಕ್ಕೆ ಲವಂಗನೂ ಕೂಡ ರುಬ್ಬಕ್ಕೆ ಹಾಕ್ಬೋದು, ನಾನು ಹಾಕಿರಲಿಲ್ಲ. ಸೊ ಗರಂ ಮಸಾಲನ ಹಾಕ್ತಾ ಇದ್ದೀನಿ. ನಾನು ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀನಿ, ಒಂದೊಂದು ಸರಿ ರುಬ್ಲಿಕ್ಕೇ ಚಕ್ಕೆ ಲವಂಗ ಹಾಕ್ತೀನಿ, ಇಲ್ಲಾಂತಂದರೆ ಗರಂ ಮಸಾಲನೇ ಹಾಕ್ಬಿಡ್ತೀನಿ. ಹೇಗೆ ಬೇಕೇ ಹಾಗೆ ಅನುಕೂಲ ತಕ್ಕನಾಗಿ ಹಾಕ್ಬೋದು. ಇವಾಗ ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಇವತ್ತು ಸಾಂಬಾರು ತೆಳು ಮಾಡ್ತಾ ಇದ್ದೀನಿ. ಯಾಕೆಂದರೆ ಅದು ತಣ್ಣಗಾಗ್ತಾ ಆಗ್ತಾ ಸಾಂಬಾರು ಅಂದರೆ ಇವಾಗ ಮಧ್ಯಾಹ್ನಕ್ಕೆ ಇದನ್ನು ಮಾಡ್ತಾ ಇರೋದು, ನೈಟ್ಗೆ ಮಾಡ್ತಾ ಸಾಂಬಾರು ಬಿಸಿ ಮಾಡ್ತಾ ಅದು ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಳುನೇ ಮಾಡ್ತಾ ಇದ್ದೀನಿ ಸಾಂಬಾರು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಷನ್ ನಾನು ಹಾಕ್ಸಿದ್ದು. ಸೊ ಸಾಂಬಾರು ಕೂಡ ಮಧ್ಯಾಹ್ನಕ್ಕೆ ಮಾಡಿಟ್ಟಿದ್ದು ಸಾಂಬಾರು ರೆಡಿ ಆಗ್ಬಿಡುತ್ತೆ. ಒಂದೇ ವಿಷನ್ ಅಷ್ಟೇ ಹಾಕಿಸ್ಬೇಕಾಗಿರೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಕಿತಾಸ್ ಕಿಚನ್. ಇವತ್ತಿನ ಬ್ಲಾಗ್ ತುಂಬ ಲೇಟಾಗಿ ಮಾಡ್ತಾ ಇದ್ದೀನಿ. ಸೊ ಬ್ಯುಸಿ ಇದೆ ಇವತ್ತೆಲ್ಲ ಪೂರ. ಅಂದರೆ ನನಗೂ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರಿಂದ ಸ್ವಲ್ಪ ಮಾತಾಡೋಕ್ಕಾಗ್ತಿರಲ್ಲ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಏನು 90% ಇವಾಗ ಓಕೆ, ಚೆನ್ನಾಗಿ ಅಂದರೆ ಆರಾಮಾಗಿದ್ದೀನಿ, ಇವಾಗ ಹುಷಾರಾಗಿದ್ದೀನಿ. ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಕೆಲಸ ಎಲ್ಲ ನಿಧಾನವಾಗಿ ಮಾಡಿಕೊಂಡು, ಮತ್ತು ಪೂಜೆ ಗುರುವಾರ ಅಲ್ವಾ ಇವತ್ತು. ನಾನು ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಎರಡು ದೇವ್ರೂ ನಂಬ್ತೀನಿ. ಸೊ ಯಾವ ದೇವ್ರನ್ನೂ ನಂಬಲ್ಲ ಅಂತ ಇಲ್ಲ, ಏನಿಲ್ಲ, ಎಲ್ಲ ದೇವ್ರೂ ನಂಬ್ತೀನಿ. ಅವತ್ತಿನ ದಿನ ಎಲ್ಲ ದೇವ್ರನ್ನೂ ನೆನೆಸ್ಕೊಂಡೇ ಪೂಜೆ ಮಾಡ್ತೀನಿ. ಈ ದೇವರೇ ಮೇಲು ಆ ದೇವರೇ ಮೇಲು ಅಂತೆಲ್ಲ ಪೂಜೆ ಮಾಡೋದಿಲ್ಲ. ಸೊ ಪೂಜೆ ಕೂಡ ಮಾಡಿದ್ದೀನಿ. ಮತ್ತು
ಕೆಲವೊಂದು ಚೇಂಜಸ್ ಮಾಡಿದ್ದೀನಿ ಇವತ್ತು ಏನು ಚೇಂಜಸ್ ಇದೆ ಅಂತ ತೋರಿಸ್ತೀನಿ ನಾನು ತುಂಬಾ ವ್ಯೂವರ್ಸ್ ಕೇಳ್ತಾ ಇದ್ರಿ ಆದಷ್ಟು ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸಿ ಸೆಲ್ಫ್ ಕ್ಯಾಮ್ರಾನಲ್ಲಿ ತೋರಿಸ್ತಾ ಇರಬೇಡಿ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸಿ ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಹೋಗ್ತಾ ಇರುತ್ತೆ ನಮಗೆ ನೀವು ಗಮನ ಎಲ್ಲ ನಿಮ್ಮ ಮೇಲೆ ಹೋಗ್ತಾ ಇರುತ್ತೆ ಆದ್ರಿಂದ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸಿ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಇವತ್ತು ಬ್ಯಾಕ್ ಕ್ಯಾಮ್ರಾನಲ್ಲಿ ಯಾವ ರೀತಿ ಸೆಟ್ ಮಾಡಿದ್ದೀನಿ ಮನೇನೆಲ್ಲ ಅನ್ನೋದನ್ನ ತೋರಿಸ್ತೀನಿ ಮತ್ತೆ ಇನ್ನೊಂದು ವಿಚಾರ ಅಂದರೆ ಮನೆಯಲ್ಲಿ ಇವಾಗ ಇಷ್ಟೆಲ್ಲ ಮಾಡಿದ್ದೀನಿ ಅಲ್ವಾ ಎಲ್ಲ ಸೋಫಾ ಅರೇಂಜ್ ಮಾಡಿದ್ದೀನಿ ಕಾಟು ಬೆಡ್ಡು ದೇವ್ರ ಮನೆ ಮತ್ತು ಶೂರ ಎಲ್ಲ ಸೆಟ್ ಮಾಡಿದ್ವಿ ಆದರೆ ಮನೆ ಒಂದು ಲುಕ್ಕ ಕಾಣಿಸ್ತಾನೆ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಟಿವಿ ಮೇಯ್ನು ಲಿವಿಂಗ್ ರೂಮ್ಗೆ ಟಿವಿನೇ ಮೇಯ್ನು ಟಿವಿ ಇಲ್ಲ ಅಂತ ಹೇಳಿದ್ರೆ ಮನೆ ಒಂಚೂರು ಎಷ್ಟೇ ನೀವು ಯಾವುದೇ ಥರ ಜೋಡಿಸಿಟ್ರು ಕೂಡ ಒಂದು ಲುಕ್ಕ ಕಾಣಿಸ್ತಾನೆ ಇರಲಿಲ್ಲ ರಿಷಿ ಅಂತಾನೆ ಇರ್ತಿದ್ದ ಮನೆ ಏನು ಅಷ್ಟೊಂದು ಏನು ಅನಿಸ್ತಾನೆ ಇಲ್ಲ ಅಕ್ಕ ಅಂತಾನೆ ಇದ್ದ ಸೊ ಟಿವಿನೂ ಕೂಡ ಫಿಕ್ಸ್ ಮಾಡಾಯಿತು ನಾವೇನು ಡಿಶ್ ಕೇಬಲ್ ಎಲ್ಲ ಏನು ಹಾಕ್ಸಿಲ್ಲ ಆದ್ರೂ ಟಿವಿ ಇರಬೇಕು ಅಷ್ಟೇನೇ ಅಲ್ಲಿ ನಾರ್ಮಲಾಗಿ ನಾವು ಫಿಲಮ್ ನೋಡ್ತಾ ಇರ್ತೀವಿ ಪ್ರೈಮ್ ವಿಡಿಯೋನಲ್ಲಿ ಯಾವ ಫಿಲಮ್ ಬೇಕು ಅದನ್ನ ಹಾಕೊಂಡು ನೋಡ್ತಾ ಇರ್ತೀವಿ ಅದಕ್ಕಾದರೂ ಟಿವಿ ಇರಬೇಕು ಅಷ್ಟೇನೇ ಊಟ ಮಾಡ್ಬೇಕಾದ್ರೆ ಅಂತೂ ನನಗೆ ಎಕ್ಸ್ಪೆಷಲ್ ನನಗೆ ರಕ್ಷಿತ್ಗೆ ಟಿವಿ ನೋಡಿಕೊಂಡು ಊಟ ಮಾಡಿದ್ರೇ ಊಟ ಮಾಡಿದ್ವಿ ಅನ್ನೋ ಥರ ಅನ್ಸೋದು ಅದಕ್ಕೋಸ್ಕರ ಟಿವಿ ಇಲ್ವಲ್ಲ ಅಂತ ಅನ್ಕೊಂತಾ ಇದ್ದೆ ಸೊ ಎಲೆಕ್ಟ್ರಿಷಿಯನ್ ಬಂದ್ಬಿಟ್ಟು ಟಿವಿ ಫಿಕ್ಸ್ ಮಾಡಿದ್ರು ಇನ್ನು ಕೆಲವೊಂದು ಚೇಂಜಸ್ ಮಾಡಿದ್ದೀನಿ ಸೊ ಬ್ಯಾಕ್ ಕ್ಯಾಮ್ರಾನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೇ ಚೇಂಜಸ್ ಆಗಿದೆ ಅಂತ ಓಕೆ ಫ್ರೆಂಡ್ಸ್ ಫೈನಲಿ ಇವಾಗ ಈ ರೀತಿ ಇದೆ ಚೇಂಜ್ ಮಾಡಿದೀವಿ ಸೋಫಾ ಇಲ್ಲಿತ್ತು ಅದನ್ನ ಆ ಕಡೆ ಹಾಕಿದೀವಿ ಅಂದ್ರೆ ಬಾಲ್ಕನಿ ಆ ಕಡೆ ಗ್ಲಾಸ್ ಡೋರ್ ಕಡೆ ಹಾಕಿದೀವಿ ಅಂಡ್ ಈ ಕಡೆ ನಾರ್ಮಲ್ ಆಗಿ ಈ ಕಡೆನೆ ಇಲ್ಲೇ ಇದೆ ಸೊ ಮತ್ತೆ ಟಿವಿ ಕೂಡ ಫಿಕ್ಸ್ ಮಾಡಿದೀವಿ ಇಲ್ಲಿ ಇವಾಗ ಒಂದು ಲುಕ್ ಅಂತ ಅನಿಸ್ತಾ ಇದೆ ಮನೆ ನೋಡೋದಕ್ಕೆ ಇದಿಲ್ಲದೇ ಇರೋದಕ್ಕೆ ಏನೋ ಚೇಂಜ್ ಆಗಿದೆ ಏನೋ ಚೇಂಜ್ ಆಗಿದೆ ಅನ್ನೋ ತರ ಅಂದ್ರೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಆದ್ರಿಂದ ಇದನ್ನ ಯಾರೋ ಕೇಳಿದ್ರಿ ಇವ ಹೇಗೆ ಇದನ್ನ ಹಾಕಿದ್ದೀರಾ ತೋರಿಸಿ ಅಂತ ಈ ರೀತಿ ಒಂದು ಉಕ್ಕು ಗಮ್ ಟೈಪ್ ಡಬಲ್ ಗಮ್ ಟೈಪ್ ಇಂದ ಉಕ್ಕು ಬರುತ್ತೆ ಈ ತರ ಈ ಇದಕ್ಕೆ ಲೈಟ್ ವೇಟ್ ಫ್ರೇಮ್ ಇದು ಸೊ ಇದನ್ನ ಹೀಗೆ ಮಾಡಿದ್ದೀನಿ ವೆಯ್ಟ್ ಇರೋ ಅಂತ ತಡೆಯುತ್ತಾ ಇಲ್ವೋ ಗೊತ್ತಿಲ್ಲ ಇದು ತಡೆದಿದೆ ಮತ್ತೆ ಈ ಕಡೆ ಬಂದ್ರೆ ಆ ಮನೆಯಲ್ಲಿ ಇದ್ದಿದ್ದ ಥ್ರೆಡ್ಡಿಂದು ಕಟ್ಟನ್ನು ಸೊ ಇದಾಕಿದ್ಮೇಲೆ ಇನ್ನೂ ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಮನೆ ಕಂಪ್ಲೀಟ್ ಅಂತ ಅನಿಸ್ತಾ ಇದೆ ನನಗೆ ಇನ್ನೊಂದು ಬ್ಯಾಲೆನ್ಸ್ ಇದೆ ಸೊ ಅದ್ ನೆಕ್ಸ್ಟ್ ದಿನಗಳಲ್ಲಿ ತೋರಿಸ್ತೀನಿ ಅದೇನು ಅಂತ ಇನ್ನೂ ಕೆಲವೊಂದು ಚಿಕ್ಕ ಪುಟ್ಟ ಐಟಮ್ಸ್ ತರೋದಿದೆ ಬರೋದಿದೆ ಸೊ ಅದನ್ನ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಶೇರ್ ಮಾಡ್ತೀನಿ ಇಷ್ಟು ಆಗಿದೆ ಫ್ರೆಂಡ್ಸ್ ರಕ್ಷಿತ್ ಕಲ್ ಫೋನ್ ಕೊಟ್ಟಿದ್ದೆ ಆದ್ರಿಂದ ತುಂಬಾ ಶೇಕ್ ಆಗ್ತಾ ಇತ್ತು ಓಕೆ ಇವಾಗ ಎಲ್ಲರೂ ಆರಾಮಾಗಿ ಕೂತಿದ್ದಾರೆ ಪೂಜೆ ಎಲ್ಲ ಆದ್ಮೇಲೆ ಮನ್ಸಿಗೆ ಒಂಥರ ನೆಮ್ಮದಿ ಸಿಕ್ಕತ್ತೆ ಇವಾಗ ಸೋಫಾ ಕೂಡ ಅದೇ ಹೇಳಿದ್ನಲ್ಲ ಈ ಕಡೆ ನೋಡಿ ಇಲ್ಲಿಂದ ಹೀಗೆ ಕಾಣಿಸುತ್ತೆ ಸೊ ಇಲ್ಲಿ ಹಾಕಿದ್ದಾಗ ಅದನ್ನ ಟೂ ಸೀಟರ್ದು ಇಲ್ಲಿ ಹಾಕಿದಾಗ ಸ್ವಲ್ಪ ಬೇರೆ ತರ ಅಂತ ಅನಿಸ್ತಾ ಇತ್ತು ಇವಾಗ ಆ ಕಡೆ ಹಾಕಿದೀವಿ ಚೇಂಜ್ ಮಾಡಿದೀವಿ ಇಲ್ಲಿ ಇನ್ನೊಂದೇನೋ ಬರೋದಿದೆ ಸೊ ಗೆಸ್ ಮಾಡ್ಬೋದು ತುಂಬಾ ಜನ ಏನ್ ಬರ್ಬೋದು ಈ ಪ್ಲೇಸ್ ಅಲ್ಲಿ ಏನ್ ಬರ್ಬೋದು ಅಂತ ನೀವು ಗೆಸ್ ಮಾಡ್ಬೋದು ಆ ಕಡೆ ಬಾಲ್ಕನಿನಲ್ಲಿ ಓಡಾಡೋದಕ್ಕೂ ಕೂಡ ಜಾಗ ಇದೆ ಆರಾಮಾಗಿದೆ ಸೊ ಇನ್ನು ಸ್ವಲ್ಪ ನೆಕ್ಸ್ಟ್ ಇನ್ನ ಚಿಕ್ಕ ಪುಟ್ಟ ಮೇನ್ ಏನಂತ ಹೇಳಿದ್ರೆ ದೊಡ್ಡ ದೊಡ್ಡದ ಏನೇನಿತ್ತು ಐಟಮ್ಸ್ ತರೋದು ಅದೆಲ್ಲ ಫಸ್ಟ್ ತಂದಿಟ್ಬಿಡೋಣ ಚಿಕ್ಕ ಪುಟ್ಟದೆಲ್ಲ ನಿಧಾನವಾಗಿ ತಗೊಬಂದು ಅರೇಂಜ್ ಮಾಡೋಣ ಅನ್ನೋದಿತ್ತು ನನಗೆ ಸೊ ಇವಾಗೆಲ್ಲ ಕಂಪ್ಲೀಟ್ ಆಗಿದೆ ಇನ್ನೊಂದೆರಡು ಐಟಮ್ ಬರೋದಿದೆ ಅದು ಬಂದ್ಮೇಲೆ ಫುಲ್ ಇನ್ನೂ ಕಂಪ್ಲೀಟ್ ಆಗುತ್ತೆ ಅದು ನಿಧಾನಕ್ಕೆ ಬಂದರೂ ಪ್ರಾಬ್ಲಮ್ ಇಲ್ಲ ನನಗೆ ಸೊ ಓಕೆ ಇವಾಗ ನಾನು ರಕ್ಷಿತ್ ಸಂಜೆ ಎಲ್ಲರೂ ಆಟ ಆಡಲಿಕ್ಕೆ ಎಲ್ಲಿಗೆ ಹೋಗಿದ್ದು ಕ್ಲಬ್ ಹೌಸ್ಗೆ ಹೋಗಿದ್ರು ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೂ ಆಟ ಆಡ್ತಿರ್ತಾರೆ ಅಮ್ಮ ಒಂದ್ಸರಿ ನೋಡ್ಕೊ ಬನ್ನಿ ಸೊ ವಿಡಿಯೋ ಮಾಡಿ ಅಲ್ಲಿ ಎಲ್ರಿಗೂ ತೋರಿಸಿ ಅಂತ ಹೇಳ್ತಾ ಇದ್ದ ಆದ್ರಿಂದ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ನಾನು ಹಸ್ಬೆಂಡ್ ನೋಡ್ಕೊಂಬರೋಣ ಒಂದ್ಸರಿ ಅಂತ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಒಂದ್ಸರಿ ಆಮೇಲೆ ಬಂದ್ಮೇಲೆ ಹೇಗೋ ಮೊಳಕೆ ಹುಳಿಕಾಳು ಸಾಂಬಾರ್ ಇದೆ ಅದಕ್ಕೆ ಚಪಾತಿ ಇಟ್ಟು ಕಲಸಿ ಇಟ್ಟಿದ್ದೀನಿ ಸೊ ಚಪಾತಿ ಮಾಡಿ ಎಲ್ರಿಗೂ ಕೊಡ್ತೀನಿ ನೈಟ್ಗೆ ಒನ್ ಟೈಮ್ಗೆ ಪೂಜೆ ಇವತ್ತು ಈ ರೀತಿ ಮಾಡಿದ್ದೀನಿ ಸೊ ಗುರುವಾರ ಅಲ್ವಾ ಅದರಿಂದ ಪೂಜೆ ಈ ರೀತಿ ಮಾಡಿದ್ದೀನಿ ಇವತ್ತು ಹೂವು ತಂದರು ಹಸ್ಬೆಂಡ್ ಹೂವು ಇರಲಿಲ್ಲ ಹೂವು ತಂದರು ಬರ್ತಾನೆ ಹಾಗೇನೆ ಅಂದವೆ ಸೊ ಪೂಜೆ ಎಲ್ಲ ಮಾಡಿ ಪೂಜೆ ಮಾಡಿದ್ಮೇಲಂತೂ ನನಗೆ ಏನೋ ಒಂಥರ ಖುಷಿ ನಿನ್ನೆ ಪೂಜೆ ಮಾಡೋಕ್ಕಾಗಲೇ ಇಲ್ಲ ನಂಗೆ ಹುಷಾರಿಲ್ಲದೆ ಇದ್ದಿದ್ದಕ್ಕೆ ಇವತ್ತು ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ತಿತ್ತು ಆದ್ದರಿಂದ ಪೂಜೆ ಮಾಡಿದ್ಮೇಲೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಬನ್ನಿ ಇವಾಗ ಕ್ಲಬ್ ಹೌಸ್ ಕಡೆ ಹೋಗ್ತಾ ಇದ್ದೀವಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಬನ್ನಿ
ಅವರಿಬ್ರು ಲಿಫ್ಟಲ್ಲಿ ಬರ್ತೀನಿ ಅಂತ ಹೇಳಿದ್ರು, ನಾವಿಬ್ರು ಫಸ್ಟ್ ಫ್ಲೋರ್ಗೆಲ್ಲ ಏನು ಲಿಫ್ಟು ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ನಾನು ಮಾಸ್ಕ್ನೇ ಮರ್ತು ಬಂದ್ಬಿಟ್ಟಿದ್ದೀನಿ, ಬರೋ ಇದರಲ್ಲಿ ಮಾಸ್ಕ್ನೇ ಮರ್ತು ಬಂದ್ಬಿಟ್ಟಿದ್ದೀನಿ. ಮಾಸ್ಕ್ ಏನು ಬೇಡ ಅಂತ ಅನ್ಕೊಳ್ತೀನಿ, ಫ್ರೆಶ್ ಏರ್ ಇದೆ ಸೊ ಮಾಸ್ಕ್ ಎಲ್ಲ ಬೇಡ ಅಂತ ಅನ್ಕೊಳ್ತೀನಿ. ಫಾಸ್ಟ್ ಮಾಡ್ಕೋ, ಸ್ವಲ್ಪ ಫಾಸ್ಟ್ ಮಾಡ್ಕೋ. ನಾನು ಎಲ್ರು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿಂದ ಮಿರರಿಂದ. ಮೇಲೆ ವರ್ಕೌಟ್ ಮಾಡಕ್ ಬರ್ತಾ ಇರೋದೇನೆ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ವರ್ಕೌಟ್ ಮಾಡಕ್ ಬರೋದೇನೆ ಇನ್ಮೇಲೆ. ಸೊ ಇದು ಲೇಡೀಸ್ಗೆ ಅಂತಾನೆ ಇದೆ ಅಲ್ವಾ, ಸೊ ಏನು ಅನ್ಸಲ್ಲ, ಕಂಫರ್ಟಬಲ್ ಅನ್ಸುತ್ತೆ, ಜೆಂಟ್ಸ್ ಇರೋದಿಲ್ಲ. ಓಕೆ, ಆರಾಮಾಗಿ ಬರ್ಬೋದು ಇನ್ಮೇಲೆ. ಚೆನ್ನಾಗಿದೆ, ನಾನು ಇವತ್ತೇ ಬರ್ತಾ ಇರೋದು. ಹುಡುಗರು ಮಕ್ಕಳು ಬಂದು ನೋಡ್ಕೊಂಡು ಬಂದರು, ಚೆನ್ನಾಗಿದೆ ಬಾ ಅಕ್ಕ ಅಂತ ಹೇಳಿದ್ದಕ್ಕೆ ನಾನು ಸರಿ ನೋಡೋಣ ಅಂತ ಬಂದೆ. ನೈಟ್ 10 ಗಂಟೆವರೆಗೂ ಇರುತ್ತೆ ಅಂತ ಹೇಳಿದ್ರು ಸೆಕ್ಯೂರಿಟಿ. ಬರ್ಬೋದು, ಯಾಕೆಂದರೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಬರೋರು ಇರ್ತಾರಲ್ವ ವರ್ಕೌಟ್ ಮಾಡಲಿಕ್ಕೆ. ಸೊ ಶಟಲ್ ಕಾಕ್ ಆಡ್ಬೋದು ಅಲ್ಲಿ, ಚೆಸ್ ಆಡೋದು, ಮತ್ತು ಇದು ಇನ್ನೊಂದೇನಪ್ಪ ಏನೋ ಆಡ್ತಾಯಿದ್ರು ಅಲ್ಲಿ, ತೋರಿಸಿದ್ರೋ ಇಲ್ವೋ ಇಲ್ಲ, ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ದು. ಇನ್ನೊಂದು ಕೇರಮ್ ಮಾಡ್ತಾಯಿದ್ದು. ಸೊ ತುಂಬ ಆಟಗಳಿದ್ದಾವೆ, ಚೆನ್ನಾಗಿದೆ, ಒಂಥರ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾ, ನಮ್ಮ ಅಪಾರ್ಟ್ಮೆಂಟಲ್ಲೇ ನನ್ನ ಸಬ್ಸ್ಕ್ರೈಬರ್ಸ್ ಒಂದು 3-4 ಜನ ಇದ್ದಾರೆ. ಸೊ ಅವ್ರನ್ನೆಲ್ಲ ಮೀಟ್ ಮಾಡಬೇಕು, ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲರೂ. ಸೊ ತುಂಬ ಖುಷಿಯಾಗತ್ತೆ ಅವರು ಎಲ್ಲರೂ ನಾನು ನಿಮ್ಮ ಸಬ್ಸ್ಕ್ರೈಬ್ ನಮ್ಮ ಅಪಾರ್ಟ್ಮೆಂಟಿಗೆ ಬಂದಿದ್ದೀರಾ ನಿಖಿತಾ ಅಂತ ಕಾಲ್ ಮಾಡಿ ಕೇಳ್ತಾಯಿದ್ರು, ತುಂಬ ಖುಷಿ ಆಯಿತು. ಖಂಡಿತ ಅವ್ರನ್ನೆಲ್ಲ ಮೀಟ್ ಮಾಡ್ತೀನಿ. ಓಕೆ,
ಬನ್ನಿ ಹೋಗೋಣ ಮನೆಗೆ. ಆಯಿತು, ನಾನು ನೋಡೋಕ್ಕೆ ಅಂತ ಜಸ್ಟ್ ಬಂದಿದ್ದು, ಆ್ಯಂಡ್ ನಿಮಗೆ ತೋರ್ಸೋಕ್ಕೆ ಅಂತ ಬಂದಿದ್ದು ಫ್ರೆಂಡ್ಸ್. ಮನೆಗೆ ಕೂಡ ಬನ್ನಿ, ಚಪಾತಿ ಮಾಡಬೇಕು ಇವಾಗ. ಫ್ರೆಂಡ್ಸ್, ಅವರು ಆಟ ಆಡ್ಕೊಂಡು ಬರ್ತೀನಿ ನಾನು, ನೀವು ಹೋಗಿ ಅಂತ ಹೇಳಿದ್ರು, ಚಪಾತಿ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದ್ವಿ ಇವಾಗ. ಚಪಾತಿ ಮಾಡಬೇಕು, ಸ್ವಲ್ಪ ಕೈ ಕಾಲು ತಂದ್ಕೊಂಡ್ಬಿಡ್ತೀನಿ. ಓಕೆ, ಅಲ್ಲೂ ಶೆಕೆ ಆಗ್ಬಿಡ್ತು, ಬೇವತ್ತೋಗ್ಬಿಟ್ಟಿದ್ವಿ. ಇನ್ನೂ ಮತ್ತೆ ಹುಡುಗರು ಇನ್ನೂ ಅಲ್ಲೆಲ್ಲ ಆಟ ಆಡೋಕೆ ಹೋಗೋಣ ಬಾ ಮತ್ತೆ ಅಂತ ಹೇಳಿದ್ರು. ಸೊ ಕ್ಲಬ್ ಹೌಸ್ಗೆ ನಾನು ಬೇಡ, ನಾನು ಹೋಗಿ ಅಡುಗೆ ಮಾಡಬೇಕಪ್ಪ ಅಂತ ಹೇಳ್ಕೊಂಡು ಬಂದ್ಬಿಟ್ಟೆ. ಆಗಲೇ ಟೈಮ್ ಬಂದು 10 ಗಂಟೆ. ಸೊ ಲೈಟ್ ಏನಾದರೂ ಒಂಚೂರು ಚೇಂಜಸ್ ಆಯಿತು ಅಂತ ಹೇಳಿದ್ರೆ, ಅಂದರೆ ಈ ಲೈಟ್ ಅಪರೂಪ ನಾವು ಹಾಕೋದು, ಹಾಕಲ್ಲ ಈ ಲೈಟ್ನ. ಸೊ ಏನೋ ಒಂಚೂರು ಚೇಂಜಸ್ ಆಯಿತು ಅಂತ ಹೇಳಿದ್ರೆ, ಏನೋ ಒಂಥರ ಮನೇನೇ ಒಂಥರ ಚೇಂಜಸ್ ಥರ ಅಂತ ಅನಿಸ್ತಾ ಇರುತ್ತೆ ಹೀಗೆ. ಸೊ ಚಪಾತಿ ಇವಾಗ ಮಾಡ್ತೀನಿ, ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಸುಸ್ತಾದಂಗೆ ಆಗ್ತಾ ಇದೆ. ಹೋಗ್ಬಿಟ್ಟು ಆಮೇಲೆ ಚಪಾತಿ ಮಾಡ್ತೀನಿ. ಫ್ರೆಂಡ್ಸ್, ನನ್ನ ತಮ್ಮ ನೋಡಿ ವರ್ಕೌಟ್ ಮಾಡ್ಬಿಟ್ಟು ಬಂದ್ಬಿಟ್ಟು ಫುಲ್ ಬೇವತ್ತು ಹೋಗ್ಬಿಟ್ಟಿದೆ. ಮತ್ತೆ ಹೋಗಿದಾರ ಅವರೆಲ್ಲ ಆಟ ಆಡ್ತಾ ಇದ್ರ, ಶಟಲ್ ಬ್ಯಾಟ್ ಆಡ್ತಾ ಇದ್ರಲ್ವಾ. ಸೊ ಅವ್ರನ್ನ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ಅಂದ್ಕೊಂಡು ಕೆಳಗಡೆನೆ ನಾವು ಆಟ ಆಡ್ಬಿಟ್ಟು ಬಂದ್ವಿ. ಸ್ವಲ್ಪ ಅವರೆಲ್ಲ ಬಂದ್ಬಿಟ್ರು ಕೆಳಗಡೆ, ಇವ ಅವಾಗ ನನ್ನ ಮತ್ತೆ ಮೇಲೆ ಹೋಗೋಣ ಬಾ ಆಟ ಆಡೋಣ ಅಂತ ಹೇಳಿದ್ರು. ಇಲ್ಲಪ್ಪ, ನಾನು ಅಡುಗೆ ಮಾಡ್ಬೇಕು ಅಂದ್ಬಿಟ್ಟು ಬಂದ್ಬಿಟ್ಟು. ಜಿಮ್ ಮಾಡಕ್ ಹೋಗಿದ್ದ? ಸೊ ಜಿಮ್ ಮಾಡಕ್ ಹೋಗಿದ್ರಂತೆ. ಜಿಮ್ ಬಾಡಿ ನೋಡಿ, ನಮ್ಮ ಕಾಲೇಜ್ ಮೆಟ್ಲು ಹತ್ತಿದ್ವಿಲ್ಲ, ಸ್ವಲ್ಪ ಬಾಡಿ ದಪ್ಪ ಆಗ್ಲಿ ಅಂತ ನನ್ ತಮ್ಮನ್ ಬೈಸೆಪ್ ಚೆನ್ನಾಗಿದೆ, ನನ್ ಬೈಸೆಪ್ ಚೆನ್ನಾಗಿದೆ ಅಂತ ನೋಡೋಣ. ನಿನ್ ಆಂಟಿ ಆಗಿದೆ, ನನ್ ಹುಡ್ಗ ಇನ್ನು ಚೆನ್ನಾಗಿದೆ. ನಿಂದ ಆಂಟಿ ಕೈ ಆಂಟಿ ಎಲ್ಲಾರ್ದು ದಪ್ಪ ಇರುತ್ತೆ, ನಂದು ಇನ್ನು ಹುಡ್ಗ ಚೆನ್ನಾಗಿದೆ. ಇವಾಗ ಯಾರ ಬೈಸೆಪ್ ಚೆನ್ನಾಗಿದೆ ಅಂತ? ಇಲ್ಲ, ನಂದ ಚೆನ್ನಾಗಿದೆ, ನಿಂದ ಆಂಟಿ ಬೈಸೆಪ್ಸ್. ನಂದ ಚೆನ್ನಾಗಿರೋದು, ಯಾಕಂದ್ರೆ ನಿಂದ ಆಂಟಿದು, ನಿಂದ ಆಂಟಿ ಎಲ್ಲಾದ್ರೂ ದಪ್ಪ ಇರುತ್ತೆ. ನಾವ್ ಇನ್ನು ಹೆಂಗ್ ಹುಡುಗರು ನೋಡು. ಅಲ್ಲ, ಸಬ್ಸ್ಕ್ರೈಬರ್ಸ್ ನಿನ್ ಆಂಟಿ ಅಲ್ವಾ? ನೋಡು, ನಂದೆ ಸಖತ್ತಾಗಿದೆ. ನಂದು ನಿಂದು ಬೆಳ್ಳಗಿದೆ ನೋಡು, ಯಾರ್ದು ಬೆಳ್ಳಗಿದೆ? ನಂದು ಎಷ್ಟು ಸಖತ್ತಾಗಿದೆ. ನಂದು 2 ದಿವಸ ವರ್ಕೌಟ್ ಮಾಡ್ತಿದ್ರೆ ಬೆಟ್ಟ ಆಗುತ್ತೆ. ಕಾಲೇಜಿಂಗ್ ಹೋಗ್ತಾ ಇದ್ರೆ ಯಾರು ಎದುರುಕೊಳ್ಳಲ್ಲ, ಹೋಗ್ತಾರೆ ಆ ತರ ಹೋದ್ರೆ. ಇಲ್ಲ ಅಂದ್ರೆ ಇಲ್ಲೊಂದು ಬೈಸಿಸ್ ಬಂದು ಹಿಂಗ್ ಹೋದ್ರೆ ಬೈತಾರೆ. ಸ್ಟೈಲಾಗಿ ಹೋದ್ರು ಬೈತಾರೆ. ನನ್ ತಮ್ಮಂಗ್ ಇನ್ನೊಂದ್ ವಿಷಯ ಗೊತ್ತಾ, ನನ್ ತಮ್ಮಂಗೆ ಬುಲೆಟ್ ಕೊಡ್ಸ್ಬೇಕಂತೆ. ನಮ್ಮ ಆಂಟಿಗೆ ತುಂಬಾ ಆಟ ಮಾಡ್ತಾ ಇದ್ದ, ನನ್ 10th ಮುಗಿದ ತಕ್ಷಣನೇ ನನಗೆ ಬುಲೆಟ್ ಕೊಡ್ಸ್ಬೇಕು ಅಂತ. ನನ್ ತಮ್ಮಂಗೆ ಬುಲೆಟ್ ಕೊಡ್ಸಿದ್ರೆ ಬುಲೆಟ್ ಅಲ್ಲಿ ನಮ್ಮ ಅಣ್ಣವ್ರು ಹೋಗ್ತಾ ಇದ್ರೆ, ನಮ್ದು ಬೈಪಾಸ್ ರೋಡ್ ಇದೆ. ಆಯ್ತು, ನಾನು ಕೊಡ್ತೀನಿ, ನನ್ ಫೋಟೋ. ಇಲ್ಲ, ನನ್ ಫೋಟೋ ಸೆಂಡ್ ಮಾಡ್ತೀನಿ ನೋಡ್, ಬುಲೆಟ್ ಮೇಲೆ ಕೂತ್ರೆ ಸಕ್ಕತ್ತಾಗಿ. ಇಲ್ಲಿ ಬುಲೆಟ್ ಅಲ್ಲಿ ನಿಂತಿರೋ ಗಾಡಿ ಮೇಲೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅದೇ ಹೋಗ್ತಾ ಇದ್ರೆ. ಇಲ್ಲ ಇಲ್ಲ ಇಲ್ಲ, ಫೈವ್ ಸ್ಟಾರ್ ಆಗ ಕಾಣ್ತೀನಿ ನಾನು ಬುಲೆಟ್ ಅಲ್ಲಿ ಹೋಗ್ಬೇಕಾರೆ. ಸಕ್ಕತ್ತ ಕಾಣ್ತೀನಿ, ನೋಡಿದ್ರೆ ನೀವೇ ಬಿದ್ದೋಗ್ಬಿಡ್ತೀರಾ. ವೀಡಿಯೋ ನೋಡ್ತಾ ನೋಡ್ತಾ ಹಿಂಗೆ ಬಿದ್ದೋಗ್ಬಿಡ್ತೀರಾ. ಗಾಡಿ ಅವ್ನು ಹೋಗೋದನ್ನ ನೋಡಿ ನೀವ್ ಬಿದ್ದೋಗಲ್ಲ, ಅವ್ನು
ಬಿದ್ದೋಗಿರ್ತಾನೆ ಗಾಡಿಗೆ ಬೈಪಾಸ್ ಅಲ್ಲಿ, ನಮ್ಮ ಭದ್ರಾವತಿ ಬೈಪಾಸ್ ಅಲ್ಲಿ ಹೋಗ್ತಾ ಇರುವ ಗಾಡಿನಲ್ಲಿ ಅವನೇ ಬಿದ್ದೋಗ್ಬಿಟ್ಟಿರ್ತಾನೆ ಗಾಳಿಗೆ. ಯಾಕಂದ್ರೆ ಆ ಗಾಡಿ ಮೇಲೆ ಇವ್ನು ಕೂತ್ಕೊಂಡ್ರೆ ಇವ್ನಿದಾನೆ ಅವನು. ಒಂದ್ಸತಿ ಇವ್ರನ್ನ ಕರ್ಕೊಂಡೋಗಿ ಗಾಡಿಲಿ ಹಿಂದೆ ಕೂಡ್ಸ್ಕೊಂಡ್ರೆ ಗಾಡಿ ವೀಲಿಂಗ್ ಆಗ ಮುಂದೆ ಇಂದ ಅಪ್ಪ ತೋರಿಸ್ತಾ ಇದ್ದಾರೆ. ನಾನಾದ್ರೆ ಬಿದ್ದೋಗ್ತೀನಿ, ಇವ್ರಾದ್ರೆ ವೀಲಿಂಗ್ ಅಲ್ವಾ. ಅಲ್ಲ ಫ್ರೆಂಡ್, ಇಲ್ಲ ಫ್ರೆಂಡ್ಸ್, ಅವತ್ ನಮ್ಮ ಪಲ್ಸರ್ ಗಾಡಿ ಕೂರ್ಸ್ಕೊಂಡಿದ್ದೆ, ಇನ್ನು ವೀಲಿಂಗ್ ಆಗ್ತಾ ಇತ್ತು. ಹಂಗೆ ಎದಾಗ್ತಾ ಇತ್ತು ಒಂಚೂರು ಮುಂದೆ ಅಂಪ ಅಂದ್ರೆ ಹಿಂಗೆ ಎದಾಡೋದು. ಆದ್ರೂ ಹೆಂಗಿಲ್ಲ ನಮ್ಮ ಆಂಟಿಗೆ. ಅದಕ್ಕೆ ಇವಾಗ ನಾನು 10th ಪಾಸ್ ಆಗಿದ್ದೀನಿ ಅಲ್ವಾ, ನಂಗೆ ಬುಲೆಟ್ ಬಾಡಿ ಬುಲೆಟ್ ಬಾಡಿ ಅಂತೀನಿ. ಅಲ್ಲ ಇವ್ರದ್ದು ಬುಲೆಟ್ ಬಾಡಿಗೆ ಬುಲೆಟ್ ಗಾಡಿ ಬೇಕಂತೆ. ಬುಲೆಟ್ ಸೈಜ್ ಬಾಡಿಗೆ ಬುಲೆಟ್ ಗಾಡಿ ಬೇಕಂತೆ. ಹ್ಮ್ ನೋಡಿ, ಬುಲೆಟ್ ಸೈಜ್ ಬಾಡಿ ಆಪಲ್ ಸಣ್ಣದಾಗಿದ್ರು ಚೆನ್ನಾಗಿದ್ದೀನಿ. ನೀನು ವಾಟರ್ ಮೆಲನ್ ಇಷ್ಟ ಅಪ್ಪ ಇದೆ ಆದ್ರೂ ಚೆನ್ನಾಗಿದ್ಯಾ? ವಾಟರ್ ಮೆಲನ್ ನನಗೆ ತುಂಬಾ ಕಾಸ್ಟ್ಲಿ, ನಾನು ತುಂಬಾ ಕಾಸ್ಟ್ಲಿ. ಕೆಜಿ 2 ಅದಕ್ಕೆ ಯಾರು ಕಮೆಂಟ್ಸ್ ಹಾಕ್ಬಿಡಿ ನಿಖಿತ್ ಅವ್ರೆ ಚೆನ್ನಾಗಿದ್ದೀರ ಅಂತ. ಎಲ್ಲರು ರಿಷಿ ನೀನೇ ಚೆನ್ನಾಗಿದ್ಯಾ ಕಳಪ್ಪ ಅಂತೇಳಿ ನಾನು ಖುಷಿ ಖುಷಿಯಿಂದ ಥ್ಯಾಂಕ್ ಯು. ಏನು ಆಂಟಿ? ಇಲ್ಲ ಇಲ್ಲ ಹಂಗ ಅನ್ಬಾರ್ದು ಪಾಪ, ಅವ್ರ ಪ್ರೀತಿನ ಮಾಡ್ತಾರೆ. ಥ್ಯಾಂಕ್ ಯು ಅಮ್ಮನ್, ಥ್ಯಾಂಕ್ ಯು ಅಮ್ಮ ಅಂದಿರಾ, ಥ್ಯಾಂಕ್ ಯು ಅಕ್ಕಂದಿರಾ ಅಂತ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ತಾನೇ ರಿಪ್ಲೈ ಆಂಟಿಗಳು ರಿಪ್ಲೈ ಮಾಡ್ಸಲ್ಲ ಫ್ರೆಂಡ್ಸ್, ಯಾರು ಬೇಜಾರಾಗ್ಬೇಡಿ. ಆಂಟಿ ಲಾಳೆ ಸಿಗಲ್ಲ ನಿಮ್ಗೆ ಯಾರು, ಎಲ್ಲ ಕಮೆಂಟ್ಸ್ಗೂ ನಾನೇ ರಿಪ್ಲೈ ಮಾಡ್ತೀನಿ. ಅರೆ ಜಾಸ್ತಿ ಓಟ್ ಯಾಪಲ್ಗೆ ಬೀಳ್ಬೇಕು, ವಾಟರ್ ಮೆಲನ್ ಬೇಡ, ಬರೀ ನೀರು ನೀರು, ಜಾಸ್ತಿ ಕ್ಯಾಲ್ರೀಸ್ ಇರಲ್ಲ, ಅದು ತುಂಬಾ ಕ್ಯಾಲ್ರೀಸ್ ಇರುತ್ತೆ. ಯಾಕಂದ್ರೆ ನಾನು ಭದ್ರಾವತಿ ಅಮ್ಮ ಐರನ್ ಬಾಡಿ, ನೀನ್ ಎಂ ಪಿ ಎಂ ಶುಗರ್ ಫ್ಯಾಕ್ಟ್ರಿ, ನೀನು ಬರೀ ಬಾಡಿ ತುಂಬಾ ಎಸ್ ಅಲ್ಲಿ ಕಬ್ಬಣ ಕಬ್ಬಣ ನೋಡು, ಆಯ್ತಾ ಕಬ್ಬಣ ತರ ಇಲ್ವಾ ನನ್ ಕೈ ಗೊತ್ತಲ್ಲ. ಎಂಡ್ ಆಫ್ ದ ಡೇ ನೀವು ನನ್ಗೆ ಕಮೆಂಟ್ ಮಾಡಿ, ರಿಷಿ ಬುಲೆಟ್ ಮೇಲೆ ಕುತ್ಕೊಂಡ್ರೆ ಯಾವ ರೀತಿ ಕಾಣಿಸ್ತಾ. ಒಂದ್ ನಿಮಿಷ, ಬುಲೆಟ್ ಬೇಡ, ಬುಲೆಟ್ ಅಲ್ಲಿ ಕೂತಿರೋದು 2 days ಬಿಟ್ಟು ವಿಡಿಯೋದಲ್ಲಿ ಫೋಟೋ ಹಾಕ್ತಾರೆ, ಅವಾಗ ನೋಡಿ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ಅವಾಗ ಕಮೆಂಟ್ ಹಾಕಿ ಫ್ರೆಂಡ್ಸ್. ಅಲ್ಲಿವರೆಗೂ ಲಾಕ್ಸ್ ನೋಡ್ತಾನೆ ಇರಿ, ಕುತೂಹಲದಿಂದ ರಿಷಿ ಬುಲೆಟ್ ಮೇಲೆ ಕೂತ್ರೆ ಹೆಂಗಿರ್ತಾರೆ ಅಂತ. ಆಯ್ತಾ ಫ್ರೆಂಡ್ಸ್, ಅದ ವಾಟರ್ ಮೆಲನ್ ಪ್ಲೀಸ್ ಅಂದ್ರೆ ಪ್ಲೀಸ್ ಔಟ್ ಹಾಕ್ಬಿಡಿ, ಎಲ್ಲ ಆಪಲ್ ಕೊಟ್ಟ. ಹೌದೌದು ನೋಡು ಈ ತರ ಬಾಳೆ ನೀನು. ಮನೆಯಲ್ಲಿ ಯಾವಾಗ್ಲೂ ನಾವಿಬ್ರು ಏನಾದ್ರು ಮಾತಾಡ್ತೀವಿ ನೋಡಿ, ಚೆನ್ನಾಗಿ ಕಾಣ್ತಿಲ್ವಾ ನಾನು ಫೇಸ್ ನೋಡಿ, ವರ್ಕೌಟ್ ಮಾಡ್ತಿದ್ದೀನಿ ಚೆನ್ನಾಗ್ ಮಾಡ್ತಿದ್ದೀನ ಇಲ್ವಾ ಏನ್ ಹೇಳಿ ಫ್ರೆಂಡ್ಸ್, ಸೂಪರ್ ಆಗಿ ಕಾಣ್ತಾ ಇದ್ದಾನೆ. ಈ ವಾಟರ್ ಮೆಲನ್ ಏನು ಪ್ರಯತ್ನ ಪಟ್ಟಿಲ್ಲ ಫ್ರೆಂಡ್ಸ್, ನನ್ನ ತಮ್ಮನ ಬಗ್ಗೆ ಬೇರೆ ಏನು ಮಾತಾಡ್ತಾ ಇಲ್ಲ. ಸೊ ನಾನ್ ಎತ್ತಿದ ಟಾಪಿಕ್ ಬುಲೆಟ್ ಬೇಕಂತೆ ನನ್ ತಮ್ಮಂಗೆ, ನನ್ ಚಿಕ್ಕಮ್ಮಂಗೆ ಅವನು ತುಂಬಾ ಹಠ ಮಾಡ್ತಾ ಇದ್ದ, ನನ್ಗೆ ಫೋನ್ ಬೇಕು ಮತ್ತೆ ಬುಲೆಟ್ ಬೇಕು ಗಾಡಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಆ ಟಾಪಿಕ್ ಮಾತಾಡಕ್ ಬಂದಿದ್ದಕ್ಕೆ ಏನೇನೋ ಟಾಪಿಕ್ ಮಾತಾಡ್ಕೊಂಡು ಸುಮ್ನೆ ಎಲ್ಲೆಲ್ಲೋ. ಇವಾಗ್ಲೂ ನಮ್ ಫ್ರೆಂಡ್ಸ್ ಹೇಳಿದ್ರೆ ಬುಲೆಟ್ ಏನು ಬೇಡ, ನಾವ್ ಅವರಿಗೆ ಹೆಲ್ಪ್ ಮಾಡ್ಬೇಕು, ಅವ್ರು ಹೆಲ್ಪ್ ಮಾಡ್ಬೇಕು. ಆದ್ರೆ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಸ್. ಎಂಡ್ ಆಫ್ ದ ಡೇ ಹೆಂಗಿರ್ಬೇಕು ಅಂದ್ರೆ ನನಗೆ ಓಟ್ ಹಾಕ್ಬೇಕು ಫ್ರೆಂಡ್ಸ್. ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ನಾನು ಬರೋದಿಲ್ಲ, ಲಾಕ್ಸ್ ಅಲ್ಲಿ ಬರ್ತೀನಿ ಅಂದ್ರೆ ಭದ್ರಾವತಿಗೆ ಹೋಗ್ಬಿಡ್ತೀನಿ, ಬೇಜಾರಾಗ್ಬಿಡುತ್ತೆ. ಅವರೇ ಇನ್ನೇನು ಭದ್ರಾವತಿಗೆ ಹೋಗಿ ಏನು ಇಲ್ಲೇ ಇರ್ತಾರ ಪರ್ಮನೆಂಟ್ ಆಗಿ, ಇನ್ನೇನು ಹೋಗ್ತಾರೆ ಭದ್ರಾವತಿ ಫ್ರೆಂಡ್ಸ್. ವಿಡಿಯೋದ ನೋಡ್ಬೇಕಂದ್ರೆ ನನಗೆ ಓಟ್ ಹಾಕಿ, ರಿಷಿ ಬೇಕು, ರಿಷಿ ನೋಡ್ತಾ ಇದ್ರೆ ಚೆನ್ನಾಗಿಸುತ್ತೆ ಅಂದ್ರೆ ಓಟ್ ಹಾಕ್ಬೇಕು. ಇವ್ರು ಯಾರು ನನಗೆ ಓಟ್ ಹಾಕಿಲ್ಲ ಭದ್ರಾವತಿ ಹೋಗ್ತೀನಿ ಬೇಜಾರಾಗ್ಬಿಡ್ತೀನಿ, ಇಲ್ಲಾಂದ್ರೆ ಇನ್ನೂ 15 ದಿವಸ ಇಷ್ಟೇ. ನಮ್ಮ ಮನೆಯಲ್ಲಿ ಯಾವಾಗಲೂ ಇದು ಒಂದು ನಮ್ಮ ಮನೆಯಲ್ಲಿ ಕಾಮಿಡಿ ಪೀಸ್ ಇದು, ಇವ್ನು ಇದ್ರೇನೆ ನಮ್ಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ನನ್ಗಂತೂ ನಕ್ಕೂ ನಕ್ಕು ಹೋಗ್ಬಿಡುತ್ತೆ. ಮಾಮ ಆಫೀಸ್ ಇಂದ 7-8 ಗಂಟೆ ಬರ್ತಾರೆ. ವಾಟ್ರೂಮ್ ಎಲ್ಲಾನು ಮತ್ತೆ ರಕ್ಷಿತ್ ಕಾಟ ತಡೆಯಕ್ಕಾಗಲ್ಲ ಅಂತ. ಅದಕ್ಕೆ ನಾನು ಇರೋದಕ್ಕೋಸ್ಕರ ಮಾಮ 5:30-6 o'clock ಎಂಟರ್ಟೈನ್ಮೆಂಟ್ ಮಾಡ್ತೀನಿ ನಾನು ಅಂತ. ಇವ್ರು ಫ್ರೆಂಡ್ಸ್ ಇವರೆಲ್ಲ ಏನ್ ಗೊತ್ತಾ, ತದೇ ತಿಂತಾರೆ ಫ್ರೆಂಡ್ಸ್ ಅಂತಾರೆ. ಒಳ್ಳೆ
ಬಲ್ಪ್ ನೋಡು ಬೆಳ್ಳಗೆ ಕಾಣ್ತಿದೆ ಅಲ್ವಾ, ಸೊ ಆ ಫ್ಯಾನ್ ನೋಡು ತಿರುಗ್ತಾ ಇದೆ ಅಲ್ವಾ, ಈ ತರ ನಮ್ಮ ಮನೆಯಲ್ಲಿ ಇಲ್ಲ. ಸೊ ಸುಮ್ನಿರ ಇಲ್ಲ ಸುಮ್ನಿರಲ್ಲ ತಲೆ ತಿನ್ಬೇಕು ಅಮ್ಮ ನನ್ನ ಹಿಂಗೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ತಲೆ ತಿಂತಾರೆ ಎಷ್ಟು ಒಳ್ಳೇನು ಎಷ್ಟು ಅವಮಾನ ಮಾಡಿದೆ ಅಲ್ವಾ ನೀನು ನನಗೆ ಬುಲೆಟ್ ನೀವು ಎಷ್ಟು ಅನ್ಕೊಂಡಿದ್ರಲ್ವಾ ರಿಷಿ ತುಂಬಾ ಒಳ್ಳೆ ಹುಡ್ಗ ತುಂಬಾ ಒಳ್ಳೆ ಹುಡ್ಗ ಹೀಗೆ ಆಯ್ತು ನಾನು ತುಂಬಾ ಒಳ್ಳೆ ಹುಡ್ಗಾನೆ ಐ ಸೈಲೆಂಟ್ ಆಗ್ತೀವಿ ಸುಮ್ಮ. ಸೊ ಓಕೆ ನಮ್ಮ ಒಳ್ಳೆ ಹುಡುಗನ ಮಾತಿನ ಜೊತೆಗೆ ತಲೆ ತಲೆ ತಿನ್ನೋ ಮಾತಿನ ಜೊತೆಗೆ ಇವತ್ತಿನ ಬ್ಲಾಗ್ನ ಕೂದಲು ಉದ್ರೋಗ್ತಾ ಇದೆ ನಿಜವಾಗ್ಲೂ ಉದ್ರೋಗ್ತಾ ಇದೆ ಕೂದಲು ಸಿಕ್ಕಾಬಟ್ಟೆ ತಲೆಯಿಂದ ಅಲ್ಲ ಇವ್ರ ತಲೆ ಟೆನ್ಷನ್ ಹಾಕೊಂಡಿದಾರೆ ಅಯ್ಯಮ್ಮ ಅಯ್ಯಪ್ಪ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ತಲೆ ಹುಳ ಬಿಡ್ಕೊಂತ ಫ್ರೆಂಡ್ಸ್ ತುಂಬಾ ಹುಳ ಬಿಡ್ಕೊಂತಾರೆ. ಇಲ್ಲ ಇಲ್ಲ ನಾನು ಇನ್ನು ಮಾತಾಡ್ಬೇಕು ನಿನ್ ಬಗ್ಗೆ ಎಕ್ಸ್ಪ್ಲೇನ್. ಸೊ ನಾಳೆ ಮಾತಾಡೋಣ ಇವನ್ ಜೊತೆ ತುಂಬಾ ಮಾತಾಡೋದಿದೆ ನಮ್ ಸಾಹೇಬ್ರ ಜೊತೆ ಮೂಡಲ್ಲಿ ಇರ್ತೀನಿ ನಾನು. ಸೊ ಅದಕ್ಕೋಸ್ಕರ ಇವಾಗ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗ್ ನ ಸಿಗ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಬರೀ ನೀರ್ ನೀರು. ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವ್ಲಾಗ್ ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ. ಹುಡುಗ ಅನುಮಾನ ಆಗ್ಬಿಡಿಯೇ ಬೈ.